ಗಂಡ ಮತ್ತು ಹೆಂಡತಿಯ ಪರ್ಸ್ ಹಣದಿಂದ ತುಂಬಿರಬೇಕೆಂದರೆ ಹೀಗೆ ಮಾಡಿ. ನಮ್ಮ ಪರ್ಸ್ ಯಾವಾಗಲೂ ತುಂಬಿರಬೇಕು, ಅದು ಖಾಲಿಯಾಗಬಾರದೆಂದು ಅನೇಕರು ಬಯಸುತ್ತಾರೆ. ಕೆಲವೊಮ್ಮೆ ಹಣದ ಸಮಸ್ಯೆ ಎದುರಾದಾಗ ಪರ್ಸ್ನಲ್ಲಿ ಹಣ ಖಾಲಿಯಾಗುವ ಸಂಭವವಿರುತ್ತದೆ. ಹಣ ಯಾರಿಗೆ ಬೇಡ ಹೇಳಿ? ಸುಖಮಯ ಜೀವನ ನಡೆಸಲು ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದೆ. ಹೀಗಾಗಿ ಪರ್ಸ್ನಲ್ಲಿ ಪ್ರತಿಯೊಬ್ಬರೂ ಹಣವನ್ನು ಇಟ್ಟುಕೊಳ್ಳುತ್ತಾರೆ. ತಮ್ಮ ಜೇಬಿನಲ್ಲಿರುವ ಪರ್ಸ್ನಲ್ಲಿ ಹಣ ಹೀಗೆ ತುಂಬಿ ತುಳುಕುತ್ತಿರಲಿ ಎಂದು, ಎಂದಿಗೂ ಖಾಲಿಯಾಗಬಾರದು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿರುತ್ತಾರೆ. ಹಣದ ವಾಸ್ತು ಬಗ್ಗೆ ನೀವು ತಿಳಿದುಕೊಂಡರೆ ಖಂಡಿತ ಖುಷಿ ಪಡುತ್ತೀರಿ. ಪರ್ಸ್ನಲ್ಲಿ ಯಾವಾಗಲೂ ಹಣ ತುಂಬಿರಬೇಕೆಂದರೆ ಮನೆಯ ಗೃಹಿಣಿಯ ಕೈಯಿಂದ ಹೀಗೆ ಮಾಡಿ. ಯಜಮಾನನ ಪರ್ಸ್ ಹಣದಿಂದ ತುಂಬಿರುತ್ತದೆ. ಪರ್ಸ್ಗೆ ಹಣ ಸೇರಿಸಲು ನಾವು ಏನು ಮಾಡಬೇಕು ಎಂದರೆ, ನಾವು ಯಾರನ್ನಾದರೂ ಸಹಾಯಕ್ಕಾಗಿ ಕೇಳಿದರೆ ಅಥವಾ ಕೈ ಬದಲಾಯಿಸಿದರೆ ಅವರು ಮೊದಲು ಹೇಳುವುದು ನನ್ನ ಬಳಿ ಹಣವಿಲ್ಲ ಅಥವಾ ಪರ್ಸ್ನಲ್ಲಿ ಹಣವಿಲ್ಲ ಎಂದು ಕೆಲವರು ಅದನ್ನು ಸೂಚಿಸುತ್ತಾರೆ. ಈ ರೀತಿ ಹಣ ಕೇಳುವಾಗ ಬೇಡ ಇಲ್ಲ ಎನ್ನಬಾರದು ಅಥವಾ ಖಾಲಿ ಪರ್ಸ್ ತೋರಿಸಬಾರದು. ಪರ್ಸ್ನಲ್ಲಿ ಹಣವಿರಲಿ ಇಲ್ಲದಿರಲಿ ಇಂತಹ ಕೆಲಸಗಳನ್ನು ಮಾಡಿದಾಗ ನಮ್ಮ ಹಣ ನಮ್ಮ ಹಣವನ್ನು ಬೆಂಬಲಿಸುವುದಿಲ್ಲ. ಅದೇ ರೀತಿ ಆಭರಣಗಳ ಅಡಮಾನ ಬಿಲ್ಲುಗಳು ಯಾರಿಗಾದರೂ ಬಾಕಿ ಇರುವ ಹಣವನ್ನು ದೀರ್ಘಕಾಲದವರೆಗೆ ಇಡುವುದು, ಮಾತ್ರೆ ಚೀಟಿಗಳು ಇತ್ಯಾದಿ ಅನಗತ್ಯ ವಸ್ತುಗಳನ್ನು ಪರ್ಸ್ನಲ್ಲಿ ಇಡುವುದನ್ನು ತಪ್ಪಿಸಬೇಕು. ಇವೆಲ್ಲವೂ ಹಣವು ಉಳಿಯುವ ಅವಕಾಶವನ್ನು ಕಡಿಮೆ ಮಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿರ್ಮಿಸುವ ಅಪಾಯವನ್ನು ಉಂಟು ಮಾಡುತ್ತದೆ ಮತ್ತು ಹಣವು ಯಾವಾಗಲೂ ಇರುವ ಅವಕಾಶವನ್ನು ಕಳೆದುಕೊಳ್ಳುತ್ತದೆ. ಅದೇ ರೀತಿ ಕೆಲವು ಮಹತ್ವದ ದಾಖಲೆಗಳನ್ನು ಸದಾ ನಮ್ಮ ಬಳಿ ಇಟ್ಟುಕೊಳ್ಳಬೇಕು. ಇಂದಿನ ವೈಜ್ಞಾನಿಕ ಯುಗದಲ್ಲೂ ಮೊಬೈಲ್ನಲ್ಲಿ ಚಿತ್ರ ತೆಗೆದು ಮನೆಯಲ್ಲಿ ಇಟ್ಟುಕೊಳ್ಳಬಹುದು. ಅಂತೆಯೇ ಮಹಿಳೆಯರು ತಮ್ಮ ಪರ್ಸ್ಗಳಲ್ಲಿ ಸುರಕ್ಷಿತ ಪಿನ್ಗಳಂತಹ ಹೇರ್ ಪಿನ್ಗಳನ್ನು ಹಾಕುವುದನ್ನು ತಪ್ಪಿಸಬೇಕು. ಈಗ ನಾವು ಹಣವನ್ನು ಸೇರಿಸಬೇಕಾದ ಐಟಮ್ ಅನ್ನು ನೋಡೋಣ. ಅದು ಬೇರೇನೂ ಅಲ್ಲ, ತಾಯಿ ಮಹಾಲಕ್ಷ್ಮಿಗೆ ಸೂಕ್ತವಾದ ಏಲಕ್ಕಿಯನ್ನು ಮಾತ್ರ ಉಡುಗೊರೆಯಾಗಿ ನೀಡಬೇಕು. ಈ ಏಲಕ್ಕಿ ಮಾತೆ ಮಹಾಲಕ್ಷ್ಮಿಯ ವಾಸನೆಯನ್ನು ಆನಂದಿಸುವ ವಸ್ತುಗಳಲ್ಲಿ ಒಂದಾಗಿದೆ. ಪರ್ಸ್ನಲ್ಲಿ ಇದರ ಒಂದು ತುಂಡು ಕೂಡ ಹಣವನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ. ಶುಕ್ರವಾರ ಮತ್ತು ಮಂಗಳವಾರದ ಎರಡು ದಿನ ಮನೆಯಲ್ಲಿ ಈ ಏಲಕ್ಕಿಯನ್ನು ಬೆಳಗಿದ ನಂತರ ತಾಯಿ ಮಹಾಲಕ್ಷ್ಮಿಯ ಚಿತ್ರದ ಮುಂದೆ ಈ ಏಲಕ್ಕಿಯನ್ನು ಪೂಜಿಸಿದ ನಂತರ ನೀವು ಅದನ್ನು ನಿಮ್ಮ ಮನೆಯ ಮುಖ್ಯಸ್ಥರಿಗೆ ನೀಡಿ ಮತ್ತು ಹಾಕಲು ಕೇಳಬೇಕು. ಪ್ರತಿ ಮನೆಯ ಮಹಾಲಕ್ಷ್ಮಿಯೇ ಆ ಮನೆಯ ಮಾತೃದೇವತೆ. ಹೆಂಗಸರು ಮಾಡುತ್ತಿದ್ದರೆ ಅವರಿಗೆ ನಮಸ್ಕರಿಸಿ ಅವರ ಕೈಯಿಂದ ಇಟ್ಟುಕೊಳ್ಳಬಹುದು. ನೀವು ಈ ಪರಿಹಾರಗಳನ್ನು ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ಮಾಡಿ ಮತ್ತು ಲಾಭವನ್ನು ಪಡೆದುಕೊಳ್ಳಿ. ಪರ್ಸ್ನಲ್ಲಿ ಯಾವ ವಸ್ತುಗಳಿದ್ದರೆ ಅದೃಷ್ಟ. ನಿಮ್ಮ ಪರ್ಸ್ನಲ್ಲಿ ಶ್ರೀಯಂತವನ್ನು ಇಟ್ಟುಕೊಳ್ಳಿ. ಇದು ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ. ಇದು ಜೀವನದಲ್ಲಿ ಮಂಗಳಕರ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ. ಇದನ್ನು ಪರ್ಸ್ನಲ್ಲಿಟ್ಟುಕೊಳ್ಳುವುದು ಅದೃಷ್ಟದ ಸಂಕೇತ. ನಿಮಗೆ ಹಣದ ಸಮಸ್ಯೆ ಎಂದು ಕಾಡುವುದಿಲ್ಲ. ನಿಮ್ಮ ಪರ್ಸ್ನಲ್ಲಿ ಕಮಲದ ಹೂವಿನ ಬೀಜಗಳನ್ನು ಇಟ್ಟುಕೊಳ್ಳಿ. ಇದು ನಿಮಗೆ ಅದೃಷ್ಟವನ್ನು ತರುತ್ತದೆ. ತಾಯಿ ಲಕ್ಷ್ಮೀದೇವಿಗೂ ಇದು ತುಂಬ ಪ್ರಿಯವಾಗಿದೆ. ಹೀಗಾಗಿ ಇದನ್ನು ಇಟ್ಟುಕೊಂಡರೆ ಆರ್ಥಿಕ ಸಮೃದ್ಧಿಯಾಗುತ್ತದೆ. ಯಾವಾಗಲೂ ನೆಮ್ಮದಿಯ ಜೀವನ ಬೇಕೆಂದರೆ ಮೊದಲು ಪರ್ಸ್ನಲ್ಲಿ ಕಮಲದ ಹೂವಿನ ಬೀಜಗಳನ್ನು ಇಟ್ಟುಕೊಳ್ಳುವುದನ್ನು ಮರೆಯಬೇಡಿ. ನೀವು ಮಾನಸಿಕ ಮತ್ತು ಆರ್ಥಿಕವಾಗಿ ವೃದ್ಧಿಯಾಗಲು ಏಳು ಗೋಮತಿ ಚಕ್ರವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು. ಇದು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ. ಇದರಿಂದ ನಿಮಗೆ ಜೀವನದಲ್ಲಿ ಎಂದಿಗೂ ಆರ್ಥಿಕ ಸಮಸ್ಯೆ ಕಾಡುವುದಿಲ್ಲ. ಗೋಮತಿ ಚಕ್ರವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನಿಮ್ಮ ಪರ್ಸ್ನಲ್ಲಿ ಅರಳಿ ಮರದ ಎಲೆಗಳನ್ನು ಇಟ್ಟುಕೊಳ್ಳಬಹುದು. ಅರಳಿ ಮರದಲ್ಲಿ ವಿಷ್ಣು ನೆಲೆಸಿರುತ್ತಾನೆ ಎಂಬ ನಂಬಿಕೆಯಿದೆ. ಹೀಗಾಗಿ ಅರಳಿ ಮರದ ಎಲೆಗಳನ್ನು ಗಂಗಾ ಜಲದಲ್ಲಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಎಲೆಯ ಮೇಲೆ ಕುಂಕುಮದಿಂದ ಶ್ರೀ ಎಂದು ಬರೆಯಿರಿ.
ನಂತರ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ನಿಮಗೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾಗುವುದಿಲ್ಲ. ಲಕ್ಷ್ಮೀದೇವಿ ನಿಮ್ಮ ಮನೆ ಬಿಟ್ಟು ಹೋಗುವುದಿಲ್ಲ. ಆದರೆ ಈ ಎಲೆಯನ್ನು ಯಾರಿಗೂ ಕಾಣದ ರೀತಿಯಲ್ಲಿ ಇರಿಸಿಕೊಳ್ಳಿ. ಆದರೆ ನೆನಪಿಡಿ, ಆ ಪರ್ಸ್ ಎಂದಿಗೂ ಚರ್ಮದಿಂದ ಮಾಡಿರಬಾರದು. ಚರ್ಮದ ಪರ್ಸ್ನಲ್ಲಿ ಈ ವಸ್ತುಗಳನ್ನು ಇಟ್ಟುಕೊಂಡರೆ ತಾಯಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು.